ಶ್ರೀ ಮಹಾಗಣಪತಯೇ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ, ಸುಸ್ವಾಗತ. ನಾನಿವತ್ತು ನಿಮಗೆ ವಾರ ಭವಿಷ್ಯವನ್ನು ತಿಳಿಸ್ಕೊಡ್ತಾ ಇದ್ದೀನಿ. 18 ಏಪ್ರಿಲ್ 2021 - 24 ಏಪ್ರಿಲ್ 2021 ಭಾನುವಾರದಿಂದ ಶನಿವಾರದವರೆಗೂ ಗ್ರಹಗಳ ಸಂಚಾರ ಮತ್ತು ನಕ್ಷತ್ರದ ಆಧಾರದ ಮೇಲೆ ನಿಮ್ಮೇಲೆ ಏನೇನು ಶುಭ ಏನೇನು ಅಶುಭ ಫಲಗಳು ಸಿಗುತ್ತೆ ಅನ್ನೋದು ವಿಚಾರವನ್ನು ತಿಳಿಸ್ತೀನಿ. ಇನ್ನು ನಮ್ಮ ಚಾನಲ್ಗೆ ಯಾರ್ಯಾರು ಹೊಸಬರಿದ್ದೀರಿ, ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ನೀವೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಬೆಲ್ ಆಲ್ ಅನ್ನೋದನ್ನ ಒತ್ತಿ, ಆಗ ನಾನು ಮುಂದೆ ಹಾಕುವಂತಹ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ. ಕೆಳಗಡೆ ಶೇರ್ ಬಟನ್ ಇದೆ, ನೀವೆಲ್ಲ ಸೋಷಿಯಲ್ ಮೀಡಿಯಾಗಳು ಇರ್ತೀರಿ, ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲನೂ ಸಹ ವಿಡಿಯೋವನ್ನು ಶೇರ್ ಮಾಡೋದನ್ನು ಮರಿಬೇಡಿ. ಈ ವಾರದಲ್ಲಿ ಚಂದ್ರನು ಆರಿದ್ರಾ ನಕ್ಷತ್ರ, ಪುನರ್ವಸು ನಕ್ಷತ್ರ, ಪುಷ್ಯ ನಕ್ಷತ್ರ, ಆಶ್ಲೇಷ ನಕ್ಷತ್ರ, ಮಖ ನಕ್ಷತ್ರ, ಪುಬ್ಭ ನಕ್ಷತ್ರ, ಉತ್ತರ ನಕ್ಷತ್ರ, ಉತ್ತರ ಪಾಲ್ಗುಣಿ, ಈ ನಕ್ಷತ್ರಗಳಲ್ಲಿ ಚಂದ್ರನ ಸಂಚಾರ. ಹಾಗಾದರೆ ಮೇಷರಾಶಿಯಿಂದ ಮೀನರಾಶಿ ಜಾತಕರಿಗೆ ಏನು ಫಲಗಳು ಅನ್ನೋದು ತಿಳಿಸ್ತೀನಿ. ಶೇರ್ ಮಾಡೋದನ್ನು ಮರಿಬೇಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ದೇನೇ ಡೌಟ್ ಇದ್ದರೆ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ. ನಾನು ಯಾವಾಗಲೂ ಹೇಳ್ತೀನಿ, ಫೇಸ್ ರೀಡಿಂಗ್ ಯಾರಲ್ಲಿ ಜಾತಕ ಇಲ್ವೋ ಅವರು ಮುಖ ಸಾಮುದ್ರಿಕ ಶಾಸ್ತ್ರ ಅಂಗ ಸಾಮುದ್ರಿಕ ಶಾಸ್ತ್ರದಿಂದ ನಿಮ್ಮ ಭವಿಷ್ಯವನ್ನು ತಿಳ್ಕೋಬೋದು. ಇಲ್ಲ ಅಂದರೆ ಹಸ್ತ ಸಾಮುದ್ರಿಕ ಶಾಸ್ತ್ರ, ಕೈಯಲ್ಲಿರುವಂತಹ ರೇಖೆಗಳು, ಅದಕ್ಕೆ ಬ್ರಹ್ಮಲಿಪಿ ಹಣೆಯಲ್ಲಿ ಏನು ಬರೆದಿದ್ದಾರೆ ಬ್ರಹ್ಮಲಿಪಿ, ಆ ರೇಖೆಗಳೆಲ್ಲ ಈ ನಮ್ಮ ಕೈಯಲ್ಲಿರುತ್ತೆ. ಆ ರೇಖೆಗಳು ಸಹ ನಿಮ್ಮ ಮುಂದಿನ ಭವಿಷ್ಯವನ್ನು ತಿಳಿಸುತ್ತೆ. ಇವಾಗ ಈ ಎರಡು ಕಣ್ಣುಗಳನ್ನ ನೋಡ್ತಾ ಇದ್ದೀರ, ನೀವು ಕನ್ನಡಿನ ನೋಡ್ಕೋಬೇಕು. ಎಲ್ಲರಿಗೂ ಸಹ ಎಕ್ಸಾಕ್ಟಾಗಿ ಕಣ್ಣು ಒಂದಕ್ಕೊಂದು ಈ ಉಬ್ಬುಗಳು ಹತ್ತಿರ ಇರಲ್ಲ, ಈ ಎರಡು ದೂರ ದೂರ ಇರುತ್ತೆ. ಈ ಕಣ್ಣುಗಳು ಸಹ ಸ್ವಲ್ಪ ಡಿಸ್ಟೆನ್ಸ್ ಚೂರು ಸ್ವಲ್ಪ ದೂರ ಇದೆಯೇನೋ ಅನ್ನೋ ಥರ ಇರುತ್ತೆ. ಯಾರಿಗೆ ಆ ಥರ ವ್ಯಕ್ತಿ ಇರ್ತಾರೆ, ದೂರ ದೂರ ಸ್ಥಿತ ಕಣ್ಣುಗಳಿರುವ ವ್ಯಕ್ತಿ ಬಿಚ್ಚು ಮನಸ್ಸಿನವ, ಅವರಿಗೆ ಮನಸ್ಸು ಯಾವಾಗಲೂ ಬಿಚ್ಚಿ ಓಪನ್ ಆಗಿರ್ತಾರೆ, ಶೀಘ್ರ ಸ್ನೇಹ ಹೊಂದುವವರು, ಬೇಗ ಫ್ರೆಂಡ್ಶಿಪ್ ಫ್ರೆಂಡ್ಲಿ ನೇಚರ್ ಅವರಿಗೆ ಜಾಸ್ತಿ ಇರುತ್ತೆ. ಮತ್ತು ಅವರ ಚಿಂತನೆ ಹೇಗಿರುತ್ತೆ, ವ್ಯಾಪಕವಾದ ಚಿಂತನೆ. ಹೀಗೆ ನೋಡಿ, ನಿಮ್ಮ ಮುಖ ನೋಡಿ ನಿಮ್ಮ ಭವಿಷ್ಯವನ್ನು ಹೇಳ್ಬೋದು, ನಿಮ್ಮ ಕಣ್ಣುಗಳನ್ನು ನೋಡಿ ನಿಮ್ಮ ಭವಿಷ್ಯವನ್ನು ಹೇಳ್ಬೋದು. ಈಗ ಕೈಯಲ್ಲಿ ಅನೇಕ ಚಿಹ್ನೆಗಳಿರುತ್ತೆ, ಸ್ವಸ್ತಿಕ್ಕಿರ್ಬೋದು. ಹಾಗೆ ನಾನು ಇವತ್ತು ತ್ರಿಶೂಲದ ಬಗ್ಗೆ ಹೇಳ್ತೀನಿ. ಯಾರಾದರೂ ಕೈಯಲ್ಲಿ ನೀವು ನೋಡ್ಕೋಬೇಕು ತ್ರಿಶೂಲ ಹೇಗಿದೆ. ತ್ರಿಶೂಲ ಎಲ್ಲರಿಗೂ ಸಹ ಗೊತ್ತಿರುತ್ತೆ, ಸೃಷ್ಟಿ ಸ್ಥಿತಿ ಲಯ ಮೂರು ಅಲ್ವಾ. ಹಾಗೆ ತ್ರಿಶೂಲ ಚಿಹ್ನೆಯು ನಿಮ್ಮ ಹಸ್ತದಲ್ಲಿದ್ದರೆ ಅಂತಹ ವ್ಯಕ್ತಿಯು ನ್ಯಾಯವಂತ, ಶಕ್ತಿವಂತ, ಶತ್ರುಗಳನ್ನು ನಾಶ ಮಾಡುವಂತಹ ಶಕ್ತಿ ಆ ವ್ಯಕ್ತಿಗೆ ಇರುತ್ತೆ. ಶಿವನ ಭಕ್ತರ ಯೋಗ ಅನ್ನೋದನ್ನು ಈ ಚಿಹ್ನೆ ತೋರಿಸುತ್ತೆ. ಯಾರಿಗೆ ತ್ರಿಶೂಲ ಚಿಹ್ನೆ ಇದೆ ಅಂಥವರಿಗೆ ಬಡವರಾಗಿ ಹುಟ್ಟಿರ್ಬೋದು, ಮುಂದೆ ಧನವಂತರಾಗುವ ಯೋಗ ಇದೆ ಅಂತ ಹಸ್ತ ಸಾಮುದ್ರಿಕ ಶಾಸ್ತ್ರ ಹೇಳುತ್ತೆ. ಅದನ್ನು ಇಂಗ್ಲೀಷಲ್ಲಿ ನಾವು ಪಾಮಿಸ್ಟ್ರಿ ಅಂತೀವಿ. ಇವೆಲ್ಲ ಶಾಸ್ತ್ರಗಳು ವೇದಗಳಿಂದ ಬಂದಿರುವಂಥದ್ದು. ವೇದಂ ಮೂಲಂ ಇದಂ ಜಗತ್, ಅಂದರೆ ಎಲ್ಲ ಈ ಜಗತ್ತಿಗೆ ಮೂಲವೇ ವೇದ ಅಂತ ಹೇಳಲಾಗುತ್ತೆ. ಈಗ ನಾನು ನಿಮಗೆ ರಾಶಿ ಭವಿಷ್ಯವನ್ನು ತಿಳಿಸ್ತೀನಿ. ನೀವೆಲ್ಲ ತಿಳ್ಕೊಂಡಿರಬೇಕು, ಫೇಸ್ ರೀಡಿಂಗ್ ಇದೆ, ಹಸ್ತ ಸಾಮುದ್ರಿಕ ಶಾಸ್ತ್ರ ಇದೆ ಅಂತೇಳಿ ನಾನು ಇವೆಲ್ಲ ವಿಚಾರಗಳು ನಿಮಗೆ ತಿಳಿಸ್ತಾ ಇದ್ದೀನಿ. ಹಾಗಾದರೆ ಈ ವಾರ ಹೇಗಿದೆ ಭವಿಷ್ಯ ಅನ್ನೋದನ್ನು ಫಸ್ಟು ಮೇಷರಾಶಿಯವರಿಗೆ ತಿಳಿಸ್ತೀನಿ. ಮೇಷರಾಶಿ ಜಾತಕರಿಗೆ ಈ ವಾರದ ಮೊದಲು ಎರಡು ದಿನ ಭಾನುವಾರ ಸೋಮವಾರ ಹೇಗಿದೆ, ಆಮೇಲೆ ಮಂಗಳವಾರದಿಂದ ಬೇರೆ ದಿನ ಎಲ್ಲ ವಿಚಾರವನ್ನು ತಿಳಿಸ್ತೀನಿ. ಭಾನುವಾರ ಸೋಮವಾರ ಮೇಷರಾಶಿ ಜಾತಕರಿಗೆ ತುಂಬ ಚೆನ್ನಾಗಿದೆ, ಎಲ್ಲ ಕೆಲಸ ಕಾರ್ಯಗಳಲ್ಲೂ ಜಯ. ಯಾಕೆ ನಾವೇನೇ ಕೆಲಸ ಮಾಡಿದ್ರೆ ನಮಗೇನು ಬೇಕು, ವಿಜಯ ಗೆಲುವು ಅನ್ನೋದು ಬೇಕು, ಆ ಗೆಲುವು ಅನ್ನೋದು ಸಿಗುತ್ತೆ. ಸ್ವ ಇಚ್ಛೆಯಿಂದ ನಡೀತೀರ, ಇಲ್ಲಾಂದ್ರೆ ಇನ್ನೊಬ್ಬರು ಕಂಟ್ರೋಲ್ ಮಾಡ್ತಾ ಇದ್ದರೆ ನಾವು ನಮ್ಮ ಇಚ್ಛೆಯಂತೆ ಮಾಡೋಕ್ಕಾಗದೇ ಇದ್ದಾಗ ಕೆಲವರು ವ್ಯಥೆ ಪಡ್ತಾ ಇರ್ತಾರೆ. ಆದರೆ ಭಾನುವಾರ ಸೋಮವಾರ ನೀವು ಯಾವುದೇ ಕೆಲಸ ಕಾರ್ಯ ಮಾಡಿದ್ರೆ ಸ್ವ ಇಚ್ಛೆಯಿಂದ ಮಾಡ್ತೀರಿ, ಸ್ನೇಹಿತರಿಂದ ನಿಮಗೆ ಸಹಾಯ ಅನ್ನೋದು ಸಿಗುತ್ತೆ.
ಭಾನುವಾರ ಸೋಮವಾರ. ಉತ್ತಮವಾದ ವಸ್ತ್ರಗಳನ್ನು ಧರಿಸ್ತೀರಿ, ನೆಮ್ಮದಿ. ಯಾಕೆಂದರೆ ಪ್ರತಿಯೊಬ್ಬ ಮನುಷ್ಯನಿಗೆ ಏನ್ಬೇಕು? ನೆಮ್ಮದಿ ಅನ್ನೋದು ನಿಮಗಿರುತ್ತೆ ಭಾನುವಾರ ಸೋಮವಾರ. ಹಾಗಾದರೆ ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ಮೇಷರಾಶಿಯವರಿಗೆ ನಿದ್ರಾಭಂಗ. ಮಲ್ಗಕ್ಕೆ ಹೋಗ್ತೀರಾ, ನಿದ್ದೆ ಬರಲ್ಲ. ಎದ್ದಿರ್ತೀರಾ, ನಿದ್ದೆ ಬರುತ್ತೆ. ಈಗ ಎಂಥ ಸಿಟಿನಲ್ಲಿದ್ದರೂ ಸಹ ಏನಾಗಿದೆ, ಗಲೀಜಾಗಿರೋದ್ರಿಂದ, ಸರ್ಕಾರ ಸರಿಯಾಗಿ ನೋಡದೇ ಇರೋದ್ರಿಂದ ಸೊಳ್ಳೆಗಳು, ಸೊಳ್ಳೆ ಕಚ್ಚೋದು, ಇಲ್ಲ ಫೋನು ಸೈಲೆಂಟಾಗಿಡೋದು, ಅಥವಾ ಸ್ವಿಚ್ ಆಫ್ ಮಾಡಿ ಮಲಗೋದು ಮರ್ತೋಗಿರ್ತೀರಾ, ಫೋನ್ ಬಂದು ಎಚ್ಚರ ಆಗಿರುವಂಥದ್ದು, ಹೀಗೆ ನಿದ್ರಾಭಂಗ ಉಂಟಾಗುವ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಅದರ ಬಗ್ಗೆ ಗಮನ ಹರಿಸಿ. ಆವಾಗ ಏನಾಗುತ್ತೆ, ಮಾನಸಿಕವಾಗಿ ಹಿಂಸೆ ಆಗುತ್ತೆ. ಯಾಕೆಂದರೆ ನಮ್ಮ ಭಾರತೀಯ ಸಂಸ್ಕೃತಿಯ ಪ್ರಕಾರ ತಾಯಿ, ತಂದೆ, ಗುರು, ದೈವ. ಆದರೆ ತಾಯಿಯ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವ ಸಾಧ್ಯತೆಗಳಿರುತ್ತೆ, ತಾಯಿಯ ಕಡೆ ಗಮನ ಕೊಡಿ. ಇನ್ನು ಯಾರ್ಯಾರು ವಾಹನಗಳಿಟ್ಟಿದ್ದೀರಿ, ವಾಹನಗಳಿಂದ ತೊಂದರೆ, ವಾಹನ ಸ್ಟಾರ್ಟ್ ಆಗದೆ ಇರೋದು, ಅಥವಾ ನೀವು ಪೆಟ್ರೋಲ್ ಖಾಲಿಯಾಗಿದೆಯಾ ಅಂತ ರಿಸರ್ವಲ್ಲಿ ಇದ್ದರೂ ಗಾಡಿ ಓಡಿಸ್ತಾನೆ ಇರ್ತೀರಾ, ಪೆಟ್ರೋಲ್ ಎಲ್ಲ ಖಾಲಿಯಾಗಿ ಮಧ್ಯದಲ್ಲಿ ನಿಂತೋದ್ರೆ ನೂಕ್ಕೊಂಡು ಹೋಗಬೇಕು, ಇಲ್ಲ ರಿಪೇರಿ ವಾಹನಗಳಿಂದ ಲಾಭ ಬರದೇ ಇರುವಂಥದ್ದು, ಹೀಗೆ ವಾಹನಗಳಿಂದ ತೊಂದರೆ ಅನ್ನೋದು ಕಾಣಿಸ್ತಾ ಇದೆ. ಇನ್ನು ರಾಶಿಚಕ್ರದಲ್ಲಿ ಎರಡನೇ ರಾಶಿಯೇ ವೃಷಭ ರಾಶಿ. ಆಗ ವೃಷಭ ರಾಶಿಯವರಿಗೆ ಈ ವಾರ ಹೇಗಿದೆ, 18 ಏಪ್ರಿಲ್ 2021 ರಿಂದ 24 ಕ್ಕೂ 4 2021 ವರೆಗೂ ವಾರ ಭವಿಷ್ಯ ತಿಳಿಸ್ತಾ ಇದ್ದೀನಿ. ವೃಷಭ ರಾಶಿ ಜಾತಕರಿಗೆ ಈ ವಾರ ಮಿಶ್ರ ಫಲ. ಭಾನುವಾರ ಸೋಮವಾರ ಚೆನ್ನಾಗಿಲ್ಲ, ಕುಟುಂಬದಲ್ಲಿ ದುಃಖ. ಇನ್ನು ಕೆಲವರಿಗೆ ಕಣ್ಣುಗಳ ತೊಂದರೆ ಅಲ್ವಾ, ಕಣ್ಣುಗಳ ತೊಂದರೆ ಆದರೆ ಸ್ಪೆಕ್ಸ್ ಹಾಕೋಬೇಕು, ಲೆನ್ಸ್ ಹೆಚ್ಚು ಕಮ್ಮಿಯಾಗಿರುತ್ತೆ, ಇಲ್ಲ ಕಣ್ಣಿಗೆ ರೆಪ್ಪೆ ಏನಾದರೂ ಕಸ ಬಿದ್ದರೂ ಕಷ್ಟ. ಇನ್ನು ಹಳ್ಳಿಗಳ ಕಡೆ ಗಾಡಿ ಡ್ರೈವ್ ಮಾಡೋರು ಟೂ ವೀಲರ್ ಎಚ್ಚರ, ಕಸ ಕಣ್ಣಿಗೆ ಹೋಗಬಾರ್ದು ಆ ರೀತಿ ನೋಡ್ಕೊಳ್ಳಿ. ಕಣ್ಣುಗಳಿಗೆ ತೊಂದರೆ, ಕುಟುಂಬದಲ್ಲಿ ದುಃಖ, ಇನ್ನು ಕೆಲವರಿಗೆ ಧನ ನಷ್ಟ ಉಂಟಾಗುತ್ತದೆ. ಭಾನುವಾರ ಸೋಮವಾರ ಚೆನ್ನಾಗಿಲ್ಲ, ಆದರೆ ಮಂಗಳವಾರ ಬುಧವಾರ ತುಂಬ ಚೆನ್ನಾಗಿರ್ತೀರಾ. ವೃಷಭ ರಾಶಿ ಜಾತಕರು ಉತ್ತಮವಾದ ಕೀರ್ತಿ, ಧೈರ್ಯ, ಧೈರ್ಯಂ ಸರ್ವರ್ಥ ಸಾಧನಂ, ಧೈರ್ಯ ಇದ್ಬಿಟ್ರೆ ಯಾವ ಕೆಲಸ ಕಾರ್ಯನಾದರೂ ನಾವು ಮಾಡ್ಬೋದು. ಹತ್ತಿರ ಪ್ರಯಾಣಗಳಿಂದ ಲಾಭ, ಯಾರ್ಯಾರು ಮಾರ್ಕೆಟಿಂಗ್ ಫೀಲ್ಡಲ್ಲಿದ್ದೀರಿ ನಿಮಗೆಲ್ಲ ಧನ ಲಾಭ, ನೀವು ಹೋಗಿರೋಂಥ ಕೆಲಸ ಆಗುತ್ತೆ. ನಿಮಗೆ ಜೊತೆಗಾರರು ಎಲ್ಲ ಡ್ರೈವ್ ಮಾಡಬೇಕು, ಎಲ್ಲರೂ ಹೋಗ್ತಾ ಇರ್ತೀವಿ, ಟೂರ್ ಹೋಗ್ತೀವೋ ಕಾರಲ್ಲಿ ಹೋಗ್ತೀವೋ, ಯಾರೋ ಜೊತೆಗಿರೋರು ಚೆನ್ನಾಗಿದ್ದರೆ ಮಾತಾಡಿಸ್ಕೊಂಡು ಹೋಗ್ಬೋದು. ಇವತ್ತೇನಾಗಿದೆ, ಬರೀ ಮೊಬೈಲು, ನಾವೇನು ಮಾಡ್ತೀವಿ ಮೊಬೈಲ್ನೇ ನೋಡ್ತಾ ಟಚ್ ಮಾಡ್ತಾನೇ ಇರ್ತೀವಿ. ಪಕ್ಕದಲ್ಲಿ ಯಾರು ಕೂತಿದ್ದಾರೆ, ಎದುರುಗಡೆ ಯಾರು ಕೂತಿದ್ದಾರೆ ಅಂತ ಅವ್ರದ್ದು ಮಾತಾಡೋಷ್ಟು ನಮಗೆ ಪೇಷನ್ಸ್ ಇರೋಲ್ಲ ಅಲ್ವಾ. ಆದರೆ ನಮಗೆ ಪಕ್ಕ ಅಕ್ಕಪಕ್ಕ ಒಳ್ಳೆಯವ್ರು ಸಿಕ್ಕಿದಾಗ ನಮ್ಮ ಪ್ರಯಾಣ ಅನ್ನೋದೇನಾಗುತ್ತೆ, ಸುಖಕರವಾಗಿರುತ್ತೆ. ಉತ್ತಮವಾದ ವಸ್ತ್ರಗಳನ್ನು ಧರಿಸ್ತೀರಿ. ಇನ್ನು ವಾರದ ಕೊನೆ ಮೂರು ದಿನಗಳು ಗುರುವಾರ, ಶುಕ್ರವಾರ, ಶನಿವಾರ. ಮತ್ತು ವೃಷಭ ರಾಶಿಯವರಿಗೆ ಭಯ ಆಗುವಂಥದ್ದು, ಮಾನಸಿಕವಾಗಿ ಹಿಂಸೆ ಆಗುವಂಥದ್ದು, ತಾಯಿಗೆ ಅನಾರೋಗ್ಯ ಉಂಟಾಗುವ ಸಾಧ್ಯತೆಗಳಿದೆ. ಅಂದರೆ ವೃಷಭ ರಾಶಿ ಜಾತಕರು 5 ದಿನ ಎಚ್ಚರ, ಭಾನುವಾರ, ಸೋಮವಾರ, ಆಮೇಲೆ ಗುರುವಾರ, ಶುಕ್ರವಾರ, ಶನಿವಾರ. ನಿಮಗೆ ತುಂಬ ಉತ್ತಮವಾದ ದಿನಗಳು ಅಂದರೆ ಭಾನುವಾರ ಸೋಮವಾರ ಬಿಟ್ಟರೆ ಮಂಗಳವಾರ ಬುಧವಾರ ಚೆನ್ನಾಗಿರ್ತೀರಾ. ಇನ್ನು ಈ ವಾರ 5 ದಿನ ಎಚ್ಚರವನ್ನು ವಹಿಸಿ. ರಾಶಿಚಕ್ರದಲ್ಲಿ 3ನೇ ರಾಶಿಯೇ ಮಿಥುನ ರಾಶಿ. ಯಾರ್ಯಾರು ಮಿಥುನ ರಾಶಿ ಜಾತಕರಿದ್ದೀರಿ, ಕಾಯ್ತಾ ಇರ್ತೀರಿ ಗುರುಜಿ ನಮಗೇನು ಭವಿಷ್ಯ ಹೇಳ್ತಾರೆ ಅಂತ. ಮಿಥುನ ರಾಶಿ ಜಾತಕರಿಗೆ ವಾರದ ಮೊದಲು 2 ದಿನ ಭಾನುವಾರ ಸೋಮವಾರ ಸ್ನೇಹಿತರನ್ನು ಸಂಧಿಸುತ್ತೀರಿ, ಸನ್ಮಾನಗಳು ಸಿಗುತ್ತೆ, ಉತ್ತಮವಾದ ಸೌಕರ್ಯಗಳು ಸಿಗುತ್ತೆ, ಮತ್ತು ಬಡ್ತಿ ಪ್ರಮೋಷನ್ ಅನ್ನೋದು ನಿಮಗೆ ಆಗುತ್ತೆ. ಪ್ರಮೋಷನ್ಗೋಸ್ಕರ ಕಾಯ್ತಾ ಇದ್ರೆ ಪ್ರಮೋಷನ್ ಆಗಿಬಿಡುತ್ತೆ. ಈ ವಾರ ಮಿಥುನ ರಾಶಿಯವರಿಗೂ ಸಹ ವಿಷಫಲ. ಭಾನುವಾರ ಸೋಮವಾರ ಚೆನ್ನಾಗಿದೆ, ಮಂಗಳವಾರ ಬುಧವಾರ ಮತ್ತು ಧನ ನಷ್ಟ, ಕುಟುಂಬದಲ್ಲಿ ದುಃಖದ ವಾತಾವರಣ, ಅಥವಾ ಕೆಲವರಿಗೆ ಗೌರವನೇ ಮುಖ್ಯ ಅಂತೀರಾ, ಗೌರವ ನಷ್ಟ ಆಗ್ಬೋದು, ಅಪಮಾನಗಳಾಗ್ಬೋದು, ಎಚ್ಚರವನ್ನು ವಹಿಸಿ. ಇನ್ನು ಮಿಥುನ ರಾಶಿಯವರಿಗೆ ವಾರದ ಕೊನೆ 3 ದಿನಗಳು ಗುರುವಾರ, ಶುಕ್ರವಾರ, ಶನಿವಾರ ಚೆನ್ನಾಗಿರ್ತೀರಾ. ಎಲ್ಲ ಕೆಲಸ ಕಾರ್ಯಗಳಲ್ಲಿ ಜಯ, ಕೀರ್ತಿ, ನೆಮ್ಮದಿ,
ಮತ್ತು ನೆಮ್ಮದಿನೂ ಇರುತ್ತೆ, ಧನಲಾಭ ಉಂಟಾಗುತ್ತೆ. ಹಾಗಾದರೆ ಮಿಥುನ ರಾಶಿಯವ್ರಿಗೆ ಈ ವಾರ ಒಟ್ಟು 5 ದಿನ ಶುಭ. ಭಾನುವಾರ, ಸೋಮವಾರ, ಮತ್ತು ಗುರುವಾರ, ಶುಕ್ರವಾರ, ಶನಿವಾರ. ನೀವು ಎಚ್ಚರವನ್ನು ವಹಿಸಬೇಕಾಗಿರುವ ಮಿಥುನ ರಾಶಿಯವರು ಮಂಗಳವಾರ ಮತ್ತು ಬುಧವಾರ. ಇನ್ನು ರಾಶಿಚಕ್ರದಲ್ಲಿ 4ನೇ ರಾಶಿಯೇ ಕರ್ಕಾಟಕ ರಾಶಿ. ಹಾಗಾದರೆ ಕರ್ಕಾಟಕ ರಾಶಿಯವರ ವಾರ ಭವಿಷ್ಯ ಹೇಗಿದೆ ಅನ್ನೋದು ವಿಚಾರವನ್ನು ಈಗ ತಿಳಿಸ್ತೀನಿ. ಕರ್ಕಾಟಕ ರಾಶಿ ಜಾತಕರಿಗೆ ವಾರದ ಮೊದಲು 2 ದಿನ ಭಾನುವಾರ ಸೋಮವಾರ ಅಧಿಕ ಖರ್ಚು ಅಥವಾ ಅನಾರೋಗ್ಯ, ಶೀಘ್ರ ಕೋಪ, ಇನ್ನು ಕೆಲವರಿಗೆ ಭಯ ಉಂಟಾಗಬಹುದು. ಭಾನುವಾರ ಸೋಮವಾರ ಆ ಥರ ಇದೆ. ಇನ್ನು ಮಂಗಳವಾರ ಬುಧವಾರ ಗಿಫ್ಟ್ ಬರುತ್ತೆ. ಸ್ತ್ರೀಯರಿಗಾದರೆ ಸೆಂಟ್ ಕೊಡ್ತಾರೆ, ಇನ್ನು ಬೇರೆ ಬೇರೆ ಥರ ಗಿಫ್ಟ್ಗಳು ಕೊಡ್ತಾ ಇರ್ತಾರೆ. ಒಡವೆಗಳನ್ನ ಹಾಕ್ಕೊತೀರಾ, ಮಾನಸಿಕವಾಗಿ ಉಲ್ಲಾಸವಾಗಿರ್ತೀರಾ. ಮತ್ತು ವಾರದ ಕೊನೆ 3 ದಿನಗಳು ಗುರುವಾರ, ಶುಕ್ರವಾರ, ಶನಿವಾರ ಎಚ್ಚರ. ನಿಮ್ಮ ಪತ್ನಿಗೆ ವ್ಯಾಧಿ, ನೀವು ಪುರುಷ ಜಾತಕರಾಗಿದ್ದರೆ, ನೀವು ಸ್ತ್ರೀ ಜಾತಕರಾಗಿದ್ದರೆ ನಿಮ್ಮ ಪತಿಗೆ ಅನಾರೋಗ್ಯ ಅಥವಾ ಮಕ್ಕಳಿಗೆ ವ್ಯಾಧಿ, ಕೆಲವರಿಗೆ ಧನನಷ್ಟ, ಕೆಲವರಿಗೆ ಅಪಮಾನಗಳಾಗುವ ಸಾಧ್ಯತೆಗಳು ಇರುತ್ತೆ ಕರ್ಕಾಟಕ ರಾಶಿ ಜಾತಕರಿಗೆ. ಇನ್ನು ರಾಶಿಚಕ್ರದಲ್ಲಿ 5ನೇ ರಾಶಿಗೆ ಸಿಂಹರಾಶಿ. ಹಾಗಾದರೆ ಸಿಂಹರಾಶಿಯವರಿಗೆ ಹೇಗಿದೆ ಈ ವಾರ ಕಾಯ್ತಾ ಇರ್ತೀರಾ? 18 ಏಪ್ರಿಲ್ 2021 24 ಏಪ್ರಿಲ್ 2021 ಸಿಂಹರಾಶಿಯವರಿಗೆ ವಾರದ ಮೊದಲು 2 ದಿನ ಭಾನುವಾರ ಸೋಮವಾರ ತುಂಬ ಚೆನ್ನಾಗಿದೆ. ಸಿಂಹರಾಶಿ ಜಾತಕರಿಗೆ ಎಲ್ಲ ಪ್ರಯತ್ನಗಳಲ್ಲಿ ನಿಮಗೆ ಯಶಸ್ಸು. ನೀವೇನೇ ಪ್ರಯತ್ನ ಮಾಡಲಿ ಖಂಡಿತ ಗೆಲುವಾಗುತ್ತೆ. ಮಾಡಲೇಬೇಡವಾ, ಮಾಡಲೇಬೇಡ ಅನ್ಕೋಬೇಡಿ. ಮಾಡೇ ಮಾಡ್ತೀನಿ, ಹಾಗೇ ಆಗುತ್ತೆ ಅಂತ ಮಾಡಿ, ಖಂಡಿತ ಆಗ್ಬಿಡುತ್ತೆ. ಭಾನುವಾರ ಸೋಮವಾರ ಆದಾಯದಲ್ಲಿ ವ್ಯಾಪಾರಸ್ಥರಿಗೆ ಏರಿಕೆ ಆಗುತ್ತೆ. ಉದ್ಯೋಗದವ್ರಿಗೆ ಒಂದೇ ಸಂಬಳ ಫಿಕ್ಸೆಡ್, 1 ಲಕ್ಷ, ಸಾಫ್ಟ್ವೇರ್ನವ್ರಿಗೆ 2 ಲಕ್ಷ ಅಂದರೆ ಅಷ್ಟೇ. ಅದೇ ವ್ಯಾಪಾರಸ್ಥರಿಗೆ ರೈಸ್ ಆಗುತ್ತೆ, ಡೌನ್ ಆಗುತ್ತೆ. ಆದರೆ ಸಿಂಹರಾಶಿ ಜಾತಕರಿಗೆ ಭಾನುವಾರ ಸೋಮವಾರ ಆದಾಯದಲ್ಲಿ ಏರಿಕೆ ಆಗುವಂಥದ್ದು, ಇನ್ನು ವಿವಾಹ ಭಾಗ್ಯ ಉಂಟಾಗುವಂಥದ್ದು. ಕೆಲವರಿಗೆ ವಿವಾಹಗಳೇ ಆಗ್ತಾ ಇರಲ್ಲ. ಹಾಗಾದರೆ ಗುರುಬಲ ಇದೆಯಾ? ಮಿಥುನ ರಾಶಿಯವರಿಗಿದೆ. ಸಿಂಹರಾಶಿಯವ್ರಿಗೂ ಇದೆಯಾ? ಸಿಂಹರಾಶಿಯವ್ರಿಗೂ ಸಹ ಗುರುಬಲ ಇದೆ. ಆ ಗುರುಬಲ ಮತ್ತು ಬೇರೆ ಚಂದ್ರನ ಬಲ, ಎಲ್ಲ ಗ್ರಹಗಳು ಸಹ ನಿಮಗೆ ಶುಭ ಫಲಗಳನ್ನು ಕೊಡ್ತಾರೆ. ಕೆಲವು ಗ್ರಹಗಳು ಅಶುಭ ಫಲಗಳನ್ನು, ಎಲ್ಲ ಗ್ರಹಗಳು ಸಹ ಅಶುಭ ಫಲಗಳನ್ನು ಕೊಡ್ತಾರೆ. ಆದರೆ ಸಿಂಹರಾಶಿಯವರಿಗೆ ವಿವಾಹ ಭಾಗ್ಯ, ನಿಮ್ಮ ರಾಶಿಯಿಂದ ಸಪ್ತಮ ಸ್ಥಾನದಲ್ಲಿ ಗುರು ಸಂಚಾರ, ವಿವಾಹದಿಂದ ಲಾಭ. ಯಾಕೆಂದರೆ ನಿಮ್ಮ ರಾಶಿಯಿಂದ 11ನೇ ಮನೆಯಲ್ಲಿ ಗುರುವಿನ ನೋಟ ಇದೆ. ವಿವಾಹ ಭಾಗ್ಯ ಉಂಟಾಗುತ್ತೆ. ವಿವಾಹ ಭಾಗ್ಯ ಆದ ತಕ್ಷಣ ಯಾರನ್ನದವರ ಮದುವೆ ಆಗೋದಲ್ಲ, ಜಾತಕ ಮ್ಯಾಚಿಂಗ್ ಮಾಡಿಸ್ಬೇಕು. ಇಬ್ಬರು ಜಾತಕ ತೋರಿಸಿ ನಿಮಗೆ ಎಂತಹ ಪತಿ ಅಥವಾ ಎಂತಹ ಪತ್ನಿ ಸಿಗ್ತಾರೆ, ಆರೋಗ್ಯ, ಆಯುಷ್ಯು ಎಲ್ಲ ನೋಡಬೇಕಾಗತ್ತೆ. ಬರೀ ನಂಬರ್ ನೋಡಿ, ಸಾಲಾವಳಿ ನೋಡಿ ಮಾಡ್ಕೋಬಾರ್ದು. 2 ಜಾತಕವನ್ನು ತೋರಿಸ್ಬೇಕು. ಭಾನುವಾರ ಸೋಮವಾರ ಬಿಟ್ಟರೆ ಇನ್ನು ಮಂಗಳವಾರ ಬುಧವಾರ ಚೆನ್ನಾಗಿಲ್ಲ ಸಿಂಹರಾಶಿ ಜಾತಕರಿಗೆ. ತಾಯಿಯ ಜೊತೆ ಕಲಹ ಉಂಟಾಗಬಹುದು ಕೆಲವರಿಗೆ, ಅಥವಾ ತಾಯಿಯ ಸಂಬಂಧಿಕರ ಜೊತೆ ಕಲಹ ಉಂಟಾಗಬಹುದು ಎಚ್ಚರ. ಶೀಘ್ರ ಕೋಪಗಳಾಗ್ಬೋದು, ಕೆಲವರಿಗೆ ಗಾಯಗಳು ಉಂಟಾಗಬಹುದು. ಆದರೆ ವಾರದ ಕೊನೆ 3 ದಿನ ಗುರುವಾರ, ಶುಕ್ರವಾರ, ಶನಿವಾರ ತುಂಬ ಚೆನ್ನಾಗಿರ್ತೀರಾ. ಉತ್ತಮವಾದ ಸೌಕರ್ಯಗಳು ಸಿಗ್ತವೆ. ಒಡವೆಗಳನ್ನ ಖರೀದಿ ಮಾಡ್ತೀರಾ ಅಥವಾ ಒಡವೆಯನ್ನು ಧರಿಸ್ತೀರಾ, ಕಾಣಿಕೆ ಗಿಫ್ಟ್ ಸಿಗುತ್ತೆ, ಸನ್ಮಾನ ಆಗುತ್ತೆ. ಹಿರಿಯರ ಜೊತೆ ಉತ್ತಮವಾದ ಸಂಬಂಧವನ್ನು ಪಡೆಯುವಿರಿ. ಈ ವಾರ ಸಿಂಹರಾಶಿ ಜಾತಕರಿಗೆ 5 ದಿನ ಶುಭ. ಭಾನುವಾರ, ಸೋಮವಾರ, ಗುರುವಾರ, ಶುಕ್ರವಾರ, ಶನಿವಾರ, ಮಂಗಳವಾರ, ಬುಧವಾರ ಅಟೆನ್ಷನ್. ಇನ್ನು ರಾಶಿಚಕ್ರದಲ್ಲಿ 6ನೇ ರಾಶಿಯೇ ಕನ್ಯಾರಾಶಿ. ಹಾಗಾದರೆ ಕನ್ಯಾರಾಶಿಯವರ ಈ ವಾರ ಫಲ ಏನು ಅನ್ನೋದು ವಿಚಾರವನ್ನು ತಿಳಿಸ್ತೀನಿ. ಭಾನುವಾರದಿಂದ ಶನಿವಾರದವರೆಗೂ, ಅಂದರೆ 18 ಏಪ್ರಿಲ್ 2021 ಕನ್ಯಾರಾಶಿಯವರಿಗೆ ವಾರದ ಮೊದಲು 4 ದಿನ ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ ಹೇಗಿದೆ ಅನ್ನೋದು ವಿಚಾರ ತಿಳಿಸ್ತಾ ಇದ್ದೀನಿ. ಕನ್ಯಾರಾಶಿ ಜಾತಕರಿಗೆ ಬಹಳ ಗೌರವ, ಉಲ್ಲಾಸ. ನೀವೆಲ್ಲೆಲ್ಲಿ ಕೆಲಸ ಮಾಡ್ತೀರಾ, ಪ್ರಮೋಷನ್ ಟ್ರೈ ಮಾಡಿದರೆ ಪ್ರಮೋಷನ್ ಸಿಗುತ್ತೆ, ಸೇವೆಯಲ್ಲಿ ಬಡ್ತಿ, ಅಧಿಕಾರ ಪಡೆಯುತ್ತೀರಿ,
ಕನ್ಯಾ ರಾಶಿ ಜಾತಕರಿಗೂ ಸಹ ವಿವಾಹ ಭಾಗ್ಯ ಉಂಟು. ನನ್ನ ಗುರುಬಲ ಇಲ್ವಲ್ಲ ಗುರುಜಿ, ಆದರೂ ವಿವಾಹ ಯೋಗ ಇದೆಯಾ? ಬೇರೆ ಗ್ರಹಗಳು ಚಂದ್ರ ಶುಕ್ರ ಇವೆಲ್ಲ ತಿಂಗಳ ತಿಂಗಳ ನಿಮಗೆ ಶುಭ ಫಲಗಳನ್ನ ಕೊಡ್ತಾ ಇರ್ತಾರೆ. ಗುರು ಕೊಡೋದು ವರ್ಷಕ್ಕೊಂದು ಸಲ. ಕನ್ಯಾ ರಾಶಿಯವ್ರಿಗೂ ಸಹ ವಿವಾಹ ಭಾಗ್ಯ ಇದೆ. ಇಬ್ಬರು ಜಾತಕ ತೋರಿಸ್ಬೇಕು. ಅಕಸ್ಮಾತ್ ಮದುವೆ ಆಗಿದೆ ನಮಗೆ, ಇಬ್ಬರಿಗೂ ಹೊಂದಾಣಿಕೆ ಆಗ್ತಿಲ್ಲ ಅಂದರೆ ಇಬ್ಬರು ಜಾತಕವರ ತೋರಿಸಿ ಶಾಸ್ತ್ರಾನುಸಾರ ಪರಿಹಾರಗಳನ್ನ ಮಾಡಿಕೊಳ್ಳಿ. ಕನ್ಯಾ ರಾಶಿ ಜಾತಕರಿಗೆ ವಾರದ ಮೊದಲು ನಾಲ್ಕು ದಿನ ತುಂಬ ಚೆನ್ನಾಗಿದೆ. ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ, ಇನ್ನು ಗುರುವಾರ, ಶುಕ್ರವಾರ, ಶನಿವಾರ ಮೂರು ದಿನ ಎಚ್ಚರ. ಕೆಲವರಿಗೆ ಆರೋಗ್ಯ ಕೆಟ್ಟೋಗ್ಬೋದು, ಅನಾರೋಗ್ಯ ಉಂಟಾಗ್ಬೋದು, ಅದರ ಬಗ್ಗೆ ಅಟೆನ್ಷನ್ ಇಟ್ಕೊಳ್ಳಿ. ಕೆಲವರಿಗೆ ಕಣ್ಣುಗಳ ತೊಂದರೆ ಬರ್ಬೋದು, ಆ ಕಣ್ಣುಗಳ ಬಗ್ಗೆ ಗಮನವನ್ನು ಹರಿಸಿ. ಅಥವಾ ಸಂಬಂಧಿಕರ ಜೊತೆ ಕಲಹಗಳು ಉಂಟಾಗ್ಬೋದು, ಯಾಕೆಂದರೆ ಈಗ ಕನ್ಯಾ ರಾಶಿಯ ತೃತೀಯದಲ್ಲಿ ಕೇತುವಿನ ಸಂಚಾರ. ನಿಮ್ಮ ರಾಶಿಯಿಂದ ಆರನೇ ಮನೆಯಲ್ಲಿ ಪಂಚಮಾಧಿಪತಿ ಗುರು ಸಂಚಾರ. ಅದಕ್ಕೆ ಪ್ರೀತಿ ಪ್ರೇಮ ವಿಚಾರದಲ್ಲಿ ಈ ಭಾಳ ಎಚ್ಚರಿಕೆಯನ್ನು ವಹಿಸಿ. ಇನ್ನು ರಾಶಿಚಕ್ರದಲ್ಲಿ ಏಳನೇ ರಾಶಿ ತುಲಾರಾಶಿ. ಹಾಗಾದ್ರೆ ತುಲಾರಾಶಿಯವರ ವಾರ ಭವಿಷ್ಯ ಹೇಗಿದೆ ಅನ್ನೋದು ವಿಚಾರವನ್ನು ತಿಳಿಸ್ತೀನಿ. ತುಲಾರಾಶಿ ಜಾತಕರಿಗೆ ವಾರದ ಮೊದಲು ಎರಡು ದಿನ ಭಾನುವಾರ ಸೋಮವಾರ ಈಗೇನಾಗ್ತಾ ಇದೆ, ಕೊರೋನಾ ಅನ್ನೋವಂಥದ್ದು COVID-19 2019 ಬಂದಿರುವಂಥದ್ದು, ಅದರ ಬಗ್ಗೆ ಸ್ವಲ್ಪ ಎಚ್ಚರವನ್ನು ವಹಿಸಿ ಎಲ್ಲರೂ ಸಹ ಡಿಸ್ಟೆನ್ಸ್ ಮೇಂಟೈನ್ ಮಾಡಿರಿ. ತುಲಾರಾಶಿ ಜಾತಕರಿಗೆ ಎದೆನೋವು ಬರಬಹುದು. ಎದೆಲೇನಿದೆ, ಶ್ವಾಸಕೋಶ ಇದೆ, ಉಸಿರಾಟದ ತೊಂದರೆ ಉಂಟಾಗಬಹುದು. ಭಾನುವಾರ ಸೋಮವಾರ ಅಟೆನ್ಷನ್ ಅತಿ ವೇದನೆ ಕೆಲವರಿಗೆ ಉಂಟಾಗುತ್ತೆ. ಇನ್ನು ಕೆಲವರಿಗೆ ವ್ಯಾಪಾರದಲ್ಲಿ ನಷ್ಟ ಉಂಟಾಗುತ್ತದೆ, ಅನಾವಶ್ಯಕ ಖರ್ಚುಗಳು ಉಂಟಾಗುತ್ತೆ. ಆದರೆ ತುಲಾರಾಶಿ ಜಾತಕರಿಗೆ ಈ ವಾರ ಐದು ದಿನ ಶುಭ. ಭಾನುವಾರ ಸೋಮವಾರ ಬಿಟ್ಟರೆ ನಾನು ಹೇಳ್ತಾ ಇದ್ದೀನಿ ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ನಿಮ್ಮದ ದಿನಗಳು ತುಂಬ ಚೆನ್ನಾಗಿರುತ್ತೆ. ವಿವಾಹ ಭಾಗ್ಯ ಉಂಟಾಗುತ್ತೆ ತುಲಾರಾಶಿ ಜಾತಕರಿಗೆ. ಯಾರು ನೋಡಕ್ಕೆ ಬರದೇ ಇರೋರು ಬರುವಂಥದ್ದು. ಮದುವೆ ಆಗುವಂತಹ ಯೋಗ, ಆಮೇಲೆ ಅಧಿಕಾರ ಪಡೆಯುತ್ತೀರಿ, ಗೌರವಗಳನ್ನ ಪಡೀತೀರಾ. ಎಲ್ಲ ಮನುಷ್ಯರಿಗೆ ಗೌರವ ಖುಷಿ ಮದುವೆ ಎಲ್ಲ ಸಿಕ್ಕಿದಾಗ ಉಲ್ಲಾಸವಾಗಿರ್ತೀರಿ. ಉಲ್ಲಾಸ ಅನ್ನೋದು ಸಂಗಾತಿಯಿಂದ ಸಿಗುತ್ತೆ. ಸಂತೋಷವಾಗಿರ್ತೀರಿ, ಸ್ನೇಹಿತರ ಭೇಟಿಯಾಗುತ್ತೆ, ಲಾಭ ಅನ್ನೋದು ನಿಮಗೆ ಪ್ರಾಪ್ತಿಯಾಗುತ್ತೆ. ತುಲಾರಾಶಿ ಜಾತಕರಿಗೆ ಈ ವಾರ ಒಟ್ಟು ಐದು ದಿನ ಶುಭ ಫಲಗಳು. ಇನ್ನು ರಾಶಿಚಕ್ರದಲ್ಲಿ ಎಂಟನೇ ರಾಶಿಯೇ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರು ಕಾಯ್ತಾ ಇರ್ತೀರಾ ವಾರ ಭವಿಷ್ಯ. ಭಾನುವಾರದಿಂದ ಶನಿವಾರದವರೆಗೂ ನಾನು ಪ್ರತಿ ವಾರ ನೋಡ್ತಾ ಇರ್ತೀರಿ. ನೀವಿನ್ನೂ ಶೇರ್ ಮಾಡ್ತಾ ಇಲ್ಲ, ಎಲ್ಲರೂ ಶೇರ್ ಮಾಡಿರಿ. ಫೇಸ್ಬುಕ್, ವಾಟ್ಸಪ್ ಗ್ರೂಪ್ ಎಲ್ಲೆಲ್ಲಿದ್ದೀರ ಅಲ್ಲೆಲ್ಲ ಶೇರ್ ಮಾಡಿ, ಬೇರೆಯವ್ರಿಗೂ ಸಹ ಈ ಜ್ಯೋತಿಷ್ಯ ವಿಚಾರಗಳು ತಿಳಿಯಿರಿ. ಅವರು ಜೀವನವನ್ನು ತುಂಬ ಸಂತುಷ್ಟವಾಗಿ ಆನಂದವಾಗಿ ಇಟ್ಕೊಳ್ಳಿ ಅಂತ ಬಯಸ್ತಾ, ಈಗ ವೃಶ್ಚಿಕ ರಾಶಿಯವರಿಗೆ ವಾರದ ಮೊದಲು ನಾಲ್ಕು ದಿನ ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ ಅಟೆನ್ಷನ್. ಕೋಪ ಬೇಡ. ಮೊದಲೇ ವೃಶ್ಚಿಕ ರಾಶಿಯವರಿಗೆ ಕೋಪ ಜಾಸ್ತಿ, ಕೆಲವರು ಕೋಪ ತೋರಿಸ್ಕೊಳ್ಳಲ್ಲ, ಹೌದಾ ಅಲ್ವಾ ಹೇಳಿ. ಕೋಪ ಬಂದಾಗ ಏನಾಗುತ್ತೆ, ಅವರೊಂದು ಹೇಳ್ತಾರೆ ನಾವೊಂದು ಹೇಳ್ತೀವಿ, ಕಲಹಗಳಾಗ್ಬಿಡುತ್ತೆ, ಕಷ್ಟದ ಜೀವನಗಳು ಬರುತ್ತೆ. ಕೆಲವು ಸಲ ಕ್ರೂರವಾಗಿ ವರ್ತಿಸ್ತೀರಾ, ಕ್ರೂರವಾಗಿ ವರ್ತಿಸ್ಬೇಡಿ. ಕೆಲವರಿಗೆ ಅನಾವಶ್ಯಕ ಸುಮ್ಮನೆ ವೇಸ್ಟಾಗಿ ನೀರು ಮನೇಲಿ ನಲ್ಲಿ ಸೋರ್ತಾ ಇರುತ್ತೆ ವೇಸ್ಟಾಗಿ, ಅದಕ್ಕೆ ಆ ನಲ್ಲಿಗಳನ್ನ ಚೆನ್ನಾಗಿಟ್ಕೊಳ್ಳಿ, ಇಲ್ಲಾಂದರೆ ಅನಾವಶ್ಯಕ ಖರ್ಚು ಉಂಟಾಗುತ್ತದೆ. ಆದರೆ ಈ ವಾರ ಒಟ್ಟು ಮೂರು ದಿನ ಶುಭ. ಗುರುವಾರ, ಶುಕ್ರವಾರ, ಶನಿವಾರ ಎಲ್ಲ ರೀತಿ ಅನುಕೂಲಗಳು ವೃಶ್ಚಿಕ ರಾಶಿ ಜಾತಕರಿಗೆ. ಗುರುವಾರದವರೆಗೂ ಈ ವಾರ ಕಾಯಿರಿ. ಗುರುವಾರ, ಶುಕ್ರವಾರ, ಶನಿವಾರ ಒಳ್ಳೆ ಟೈಮ್ ಇದೆ ನಿಮಗೆ. ಸೇವೆಯಲ್ಲಿ ಬಡ್ತಿ, ಕೆಲಸದಲ್ಲಿ ಸಂತೋಷ, ಅಧಿಕಾರ ಇಲ್ಲದವರಿಗೆ ಅಧಿಕಾರ ಪ್ರಾಪ್ತಿ, ವ್ಯಾಪಾರದಲ್ಲಿ ಯಶಸ್ವಿಯಾಗ್ತೀರಿ. ರಾಶಿಚಕ್ರದಲ್ಲಿ ಒಂಬತ್ತನೇ ರಾಶಿಯೇ ಧನಸ್ಸು ರಾಶಿ. ಹಾಗಾದರೆ ಧನುರಾಶಿಯವರ ವಾರ ಭವಿಷ್ಯ ಹೇಗಿದೆ ಕಾಯ್ತಾ ಇರ್ತೀರಾ? 18/4/2021 24/4/2021 ಭಾನುವಾರದಿಂದ ಶನಿವಾರದವರೆಗೂ ಭವಿಷ್ಯವನ್ನು ತಿಳಿಸ್ತಾ ಇದ್ದೀನಿ. ಇನ್ನು ಈಗ ಧನಸ್ಸು ರಾಶಿ. ಧನಸ್ಸು ರಾಶಿ ಜಾತಕರಿಗೆ
ವಾರದ ಮೊದಲು ಎರಡು ದಿನ ಭಾನುವಾರ ಸೋಮವಾರ ರುಚಿಕರವಾದ ಆಹಾರ ಪಾನೀಯ ಸೇವನೆ ಮಾಡ್ತೀರಾ? ಗುರುಜಿ, ನನ್ನ ಹತ್ರ ಬೇಕಾದಷ್ಟು ದುಡ್ಡಿದೆ, ದುಡ್ಡು ಕೊಟ್ಟರೆ ಹೋಟ್ಲಲ್ಲಿ ರುಚಿಯಾಗಿರೋದು ಕೊಡಲ್ವಾ? ನೀವು ಆ ದಿನ ಹೋಗಿರ್ತೀರ, ರುಚಿ ಇರ್ತಿರೋ ಹೋಟ್ಲಿಗೆ, ದಿನಾ ಚೆನ್ನಾಗಿ ಮಾಡ್ತಿರೋ ಹೋಟ್ಲಿಗೆ ಹೋಗ್ತೀರಾ? ಅಲ್ಲಿ ಉಪ್ಪು ಒಂದಿನ ಉಪ್ಪು ಜಾಸ್ತಿ ಆಗಿರ್ತಾರೆ, ಇಲ್ಲ ಖಾರ ಕಮ್ಮಿನೋ ಜಾಸ್ತಿನೋ ಮಾಡಿರ್ತಾರೆ, ಅವಾಗ ಇಷ್ಟ ರುಚಿ ಅನ್ಸಲ್ಲ. ಕೆಲವು ಟೈಮಲ್ಲಿ ಬೇರೆಯವ್ರಿಗೆ ರುಚಿ ಅನಿಸುತ್ತೆ, ನಮ್ಮ ನಾಲ್ಗೆಗೆ ರುಚಿ ಅನ್ಸಲ್ಲ. ಅದಕ್ಕೆ ರುಚಿಯಾಗಿರುವ ಆಹಾರ ತಿನ್ನಬೇಕಾದರೂ ಯೋಗ ಮಾಡಬೇಕು. ನಾವು ನೋಡ್ತಾ ಇರ್ತಾರೆ, ಎಲ್ಲರೂ ಎಷ್ಟು ಸುಂದರವಾಗಿ ತಿಂತಾನೆ ಇರ್ತಾರಲ್ಲ, ಸೀನು ತಿಂತಾರೆ, ಖಾರನೂ ತಿಂತಾರೆ, ಏನೂ ಆಗಲ್ವೇ, ನನಗೆ ಯಾಕಾಗುತ್ತೆ? ಅದು ಕರ್ಮಫಲ. ಅದಕ್ಕೆ ನಿಮ್ಮ ಜಾತಕ ತೋರಿಸಿ ನಿಮ್ಮ ಕರ್ಮಫಲಗಳನ್ನು ಪರಿಹಾರ ನನ್ನ ಹತ್ರ ಮಾಡಿಸ್ಕೊಳ್ಳಿ. ಈಗ ಧನಸು ರಾಶಿಯವರಿಗೆ ರುಚಿಕರ ಆಹಾರ ಪಾನೀಯ, ಮಾನಸಿಕವಾಗಿ ಸಂತೋಷ, ಗೌರವ, ವ್ಯಾಪಾರದಲ್ಲಿ ಅಭಿವೃದ್ಧಿ ಉಂಟಾಗುತ್ತದೆ ಭಾನುವಾರ ಸೋಮವಾರ. ಆದರೆ ನೀವು 5 ದಿನ ಎಚ್ಚರವನ್ನು ವಹಿಸಬೇಕು. ಭಾನುವಾರ ಸೋಮವಾರ ಬಿಟ್ಟರೆ ಇನ್ನು ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ಧನುರಾಶಿಯವರು ಎಚ್ಚರ. ನಿಮ್ಮ ರಾಶ್ಯಾಧಿಪತಿ ಕುಂಭರಾಶಿಯಲ್ಲಿ ಸಂಚಾರ, ಗುರುಬಲ ಇಲ್ಲ ಧನುಸು ರಾಶಿಯವರಿಗೆ. 7.5 ಕೊನೆಯ ಭಾಗ, ಅದರ ಎಫೆಕ್ಟ್ ಇದ್ದೇ ಇರುತ್ತೆ. ಎಚ್ಚರವನ್ನು ವಹಿಸಿ. ಧನಸು ರಾಶಿಯವರಿಗೆ ನಿಮ್ಮ ರಾಶಿಯಿಂದ 7ನೇ ಮನೆಯಲ್ಲಿ ಕುಜ ಸಂಚಾರ, ಅದಕ್ಕೆ ಹಠವಾದಿಗಳಾಗ್ಬಿಡ್ತೀರಾ. ಭಾನುವಾರ ಸೋಮವಾರ ಚೆನ್ನಾಗಿದೆ, ಆದರೆ ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ 5 ದಿನ ಅನಾರೋಗ್ಯ ಉಂಟಾಗುವಂಥದ್ದು. ಮಂಗಳ ಗ್ರಹ ನಿಮ್ಮ ರಾಶಿಯಿಂದ ನೋಡೋದ್ರಿಂದ ಕೋಪದಿಂದ ಮಾತಾಡಿಬಿಟ್ರೆ ಹೋಯ್ತಾ, ಸಂಬಂಧಗಳೇ ಕೆಟ್ಟೋಗಲ್ವಾ? ಅದಕ್ಕೆ ಕೋಪ ಬೇಡ ಬಿಡಿ, ಕಲಹಗಳು ಬಿಡಿ, ನಿಮ್ಮ ಮಕ್ಕಳ ಜೊತೆ ವಿವಾದಗಳನ್ನ ಮಾಡ್ಕೋಬೇಡಿ, ಅವರ ಮನಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳಿ, ಅವ್ರ ಸ್ಟೇಜಿಗೆ ಬನ್ನಿ. ಧನಸು ರಾಶಿ ಜಾತಕರು 5 ದಿನ ಎಚ್ಚರವನ್ನು ವಹಿಸಿ ಭಾನುವಾರ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಭಾನುವಾರ ಸೋಮವಾರ ತುಂಬ ಚೆನ್ನಾಗಿರ್ತೀರ. ರಾಶಿಚಕ್ರದಲ್ಲಿ 10ನೇ ರಾಶಿಯೇ ಮಕರ ರಾಶಿ. ಹಾಗಾದರೆ ಮಕರ ರಾಶಿಯವರ ಭವಿಷ್ಯ ಹೇಗಿದೆ? ಕಾಯ್ತಾ ಇರ್ತೀರಲ್ಲ ಮಕರ ರಾಶಿಯವರು. ಮಕರ ರಾಶಿಗೆ ರಾಶಿಯಲ್ಲೇ ಶನಿ ದೇವರು ಸಂಚಾರ ಅಲ್ವಾ, ರಾಶ್ಯಾಧಿಪತಿ. ಆದರೆ ಮಕರ ರಾಶಿಯವರಿಗೆಲ್ಲ ಈಗ ಗುರುಬಲ, ಒಳ್ಳೆಯ ಯೋಗ ಇದೆ. ನಿಮ್ಮ ಮಕರ ರಾಶಿಯಿಂದ 6ನೇ ಮನೆಯಲ್ಲಿ ಕುಜ, ಶತ್ರುಗಳನ್ನು ದಮನ ಮಾಡ್ತೀರಾ. 4 ದಿನ ಎಚ್ಚರವನ್ನು ವಹಿಸಿ ಈ ವಾರ ಭವಿಷ್ಯದಲ್ಲಿ ಭಾನುವಾರ ಸೋಮವಾರ ಮಂಗಳವಾರ ಬುಧವಾರ ಮಕರ ರಾಶಿಯವರಿಗೆ ತುಂಬ ಚೆನ್ನಾಗಿದೆ. ಶತ್ರುಗಳನ್ನು ಸೋಲಿಸ್ತೀರಿ ಭಾನುವಾರ ಸೋಮವಾರ ಮಂಗಳವಾರ ಬುಧವಾರ. ವ್ಯಾಧಿಗಳು ಏನಾದ್ರು ಕಾಯಿಲೆಗಳಿದ್ದರೆ ಅದು ನಿವಾರಣೆ ಆಗುತ್ತೆ. ಗೃಹದಲ್ಲಿ ಶಾಂತಿ ವಾತಾವರಣ ಇರುತ್ತೆ. ನಿಮ್ಮ ಪತಿ ಅಥವಾ ನಿಮ್ಮ ಪತ್ನಿ, ನೀವು ಪುರುಷರಾಗಿದ್ದರೆ ನಿಮ್ಮ ಪತ್ನಿಯಿಂದ ಸಂತೋಷ, ನೀವು ಸ್ತ್ರೀ ಆಗಿದ್ದರೆ ನಿಮ್ಮ ಪತಿಯಿಂದ ಸಂತೋಷ ಸಿಗುತ್ತೆ. ಧನ, ರುಚಿಕರ ಆಹಾರ ಪಾನೀಯಗಳನ್ನ ಸೇವನೆ ಮಾಡ್ತೀರಿ. ಇನ್ನು ವಾರದ ಕೊನೆ 3 ದಿನಗಳು ಗುರುವಾರ, ಶುಕ್ರವಾರ, ಶನಿವಾರ ಕೆಲವರಿಗೆ ಅಪಮಾನಗಳಾಗ್ಬೋದು, ಅಪಮಾನ ಕೆಲವರು ಸಹಿಸೋಕ್ಕಾಗಲ್ಲ, ಎಚ್ಚರ. ಅಥವಾ ನೀವು ನಿಮ್ಮ ಸಂಗಾತಿ, ಇವತ್ತೇನಾಗಿದೆ ಕುಟುಂಬ ಹೊಂದಾಣಿಕೆನೇ ಇಲ್ಲ, ಇಷ್ಟು ದಿವಸ ಹೇಳ್ತಾ ಇದ್ರು ತಾಯಿ ತಂದೆ ಜೊತೆಗಿದ್ದರೆ ಹೊಂದಾಣಿಕೆ ಆಗಲ್ಲ ಅಂತ, ಈ ತಾಯಿ ತಿಂದೇನೂ ಬೇಡಪ್ಪ ನೀವಿಬ್ಬರೇ ಇರ್ರಿ ಅಂತ ಸಪ್ರೇಟಾಗಿ ಮನೆ ಮಾಡಿಕೊಟ್ರು ಇರಲ್ಲ. ಅಥವಾ ನಿಮ್ಮ ಪತಿಯ ಜೊತೆ ವಿವಾದ ಅಥವಾ ಪತ್ನಿಯ ಜೊತೆ ವಿವಾದ, ಅದಕ್ಕೆ ಜಾತಕಗಳನ್ನ ತೋರಿಸಿ ಯಾವಾಗಲೂ ಜಗಳ ಆಡ್ತಾ ಇರಬೇಡ್ರಿ, ಹಾವು ಮುಂಗಿಸಿತರ ಜಾತಕ ತೋರಿಸಿ ಪರಿಹಾರ ಮಾಡಿಕೊಳ್ಳಿ. ಇನ್ನು ಯಾರಿಗೆ ಆಲ್ರೆಡಿ ಫೈಲ್ಸ್ ಇದೆ, ಜೀರ್ಣಶಕ್ತಿಯ ತೊಂದರೆ ಇದೆ, ಎಚ್ಚರ, ಅಜೀರ್ಣ ಆಗ್ಬೋದು ಅಥವಾ ಕಷ್ಟಗಳು ಅನಿಸ್ಬೋದು. ಮಕರ ರಾಶಿಯವರಿಗೆ ಭಾನುವಾರ ಸೋಮವಾರ ಮಂಗಳವಾರ ಬುಧವಾರ ಚೆನ್ನಾಗಿದೆ. ಇನ್ನು ಗುರುವಾರ ಶುಕ್ರವಾರ ಶನಿವಾರ ಅಟೆನ್ಷನ್ ಮಕರ ರಾಶಿಯವರು. ಇನ್ನು ರಾಶಿಚಕ್ರದಲ್ಲಿ 11ನೇ ರಾಶಿಗೆ ಕುಂಭರಾಶಿ. ಕುಂಭರಾಶಿಯವರಿಗೆ ರಾಶಿಯಲ್ಲೇ ಗುರು ಸಂಚಾರ, ಆದರೆ ನಿಮಗೆ ಗುರುಬಲ ಇಲ್ಲ ಕುಂಭರಾಶಿಯವರು. ಅದಕ್ಕೆ ಯಾವಾಗಲೂ ಸಹ ನಮ್ಮ ರಾಶಿಯಲ್ಲೇ ಗುರು ಬಂದ್ಬಿಟ್ಟ ಅಂದರೆ ಭಾಳ ಆರೋಗ್ಯದ ಕಡೆ ಗಮನ ಕೊಡ್ರಿ. ದಪ್ಪ ಆಗ್ಬೋದು ಅಥವಾ ಡಯಾಬಿಟಿಸ್ ಬರ್ಬೋದು.
ಪಂಚಮ ಸ್ಥಾನದಲ್ಲಿ ಕುಜನ ಸಂಚಾರ, ಅದು ಬುಧನ ಮನೆಯಲ್ಲಿ ಪ್ರೀತಿ ಪ್ರೇಮ ವಿದ್ಯಾಭ್ಯಾಸದಲ್ಲಿ ತೊಂದರೆ ಆಗ್ಬೋದು. ಆದರೆ ಈ ವಾರ ಹೇಗಿದೆ ಅನ್ನೋಂಥ ವಿಚಾರ ತಿಳಿಸ್ತೀನಿ. 18/4/2021 ವಾರ ಭವಿಷ್ಯ ಇದು. ಹಾಗಾದರೆ ಕುಂಭರಾಶಿಯವರಿಗೆ ವಾರದ ಎರಡು ದಿನ ಅಂದರೆ ಭಾನುವಾರ ಸೋಮವಾರ ಚೆನ್ನಾಗಿಲ್ಲ, ಕೆಲವರಿಗೆ ಅಪಮಾನ ಆಗ್ಬೋದು, ಮಾನಸಿಕವಾಗಿ ಅಸಮತೋಲನ, ಯಾರನ್ನೇನೋ ಒಂದು ಮಾತು ಅಂದ್ಬಿಟ್ರೆ ಕೆಲವರಿಗೆ ಅವ್ರು ಹಿಂಗಂದಿದ್ದೆ ಹಿಂಗಂದ್ರು ಅಂತ ಮನಸ್ಸೆಲ್ಲ ನಡೀತಾನೇ ಇರುತ್ತೆ. ಅವಾಗೇನಾಗುತ್ತೆ, ಮಾನಸಿಕವಾಗಿ ಸಂತೋಷ ಇರೋಕ್ಕಾಗುತ್ತಾ? ಆಗಲ್ಲ. ಪ್ರಯಾಣಗಳಲ್ಲಿ ಕೆಲವರಿಗೆ ಅಪಘಾತ ಅಥವಾ ಕೆಲವರಿಗೆ ಗ್ಯಾಸ್ಟ್ರಿಕ್ ಆಗ್ಬೋದು. ಭಾನುವಾರ ಸೋಮವಾರ ಕುಂಭರಾಶಿ ಜಾತಕರಿಗೆ ಈ ವಾರ 5 ದಿನ ಶುಭ. ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಶನಿವಾರ 5 ದಿನ ಚೆನ್ನಾಗಿರ್ತೀರಾ. ಗೃಹದಲ್ಲಿ ಶಾಂತಿಯ ವಾತಾವರಣ ಇರುತ್ತೆ. ಯಾರಾದರೂ ಹೊಸ ಸ್ನೇಹಿತರು ನಿಮ್ಮ ಸಮಾಜದಲ್ಲಿ, ನೀವು ಹೊಸ ಸ್ನೇಹ, ಆ ಸ್ನೇಹನೇ ಏನಾಗ್ಬೋದು ಪ್ರೀತಿಗೆ ಕನ್ವರ್ಟ್ ಆಗ್ಬೋದು. ಕೆಲವರಿಗೆ ಹೆಸರು, ರಾಜಕಾರಣಿಗಳಾಗಿರ್ಬೋದು, ಸೆಲೆಬ್ರಿಟೀಸ್, ನಿಮಗೆಲ್ಲ ಒಳ್ಳೆಯ ಹೆಸರು ಪ್ರಾಪ್ತಿಯಾಗುತ್ತೆ, ಖ್ಯಾತಿ, ಫೇಮಸ್ ಆಗ್ತೀರಿ. ರುಚಿಕರವಾದ ಆಹಾರ ಪಾನೀಯಗಳನ್ನ ಸೇವನೆ ಮಾಡ್ತೀರಿ. ಒಳ್ಳೆ ಊಟ ಮಾಡಬೇಕಾದರೂ ಯೋಗ ಮಾಡಬೇಕು. ಜಾಸ್ತಿ ತಿಂದರೂ ಕಷ್ಟ ಆರೋಗ್ಯಕ್ಕೆ ಅಲ್ವಾ? ಅದಕ್ಕೆ ನಮಗೆ ಎಷ್ಟು ಹೊಟ್ಟೆಗೆ ಬೇಕೋ ಅಷ್ಟೇ ಊಟ ಮಾಡಬೇಕು. ಇನ್ನು ನಮ್ಮ ಶರೀರಕ್ಕೆ ಬೇಕಾಗದೇ ಇರೋದನ್ನ ತಿನ್ನಕ್ಕೆ ಹೋಗಬೇಡ್ರಿ. ಇನ್ನು ರಾಶಿಚಕ್ರದಲ್ಲಿ 12ನೇ ರಾಶಿಗೆ ಮೀನರಾಶಿ. ಹಾಗಾದರೆ ಮೀನರಾಶಿಯವರ ಭವಿಷ್ಯ ಹೇಗಿದೆ? ನಿಮ್ಮ ರಾಶಿಯ ಸ್ವಾಮಿ ಗುರು 12ನೇ ಮನೆ ಸಂಚಾರ, ಶುಭ ಫಲಗಳನ್ನ ಕೊಡಲ್ಲ. ಆದರೆ ಶನಿದೇವರು 11ನೇ ಮನೆ ಸಂಚಾರ ಆಗೋದ್ರಿಂದ ಶುಭ ಫಲಗಳು ಸಹ ಸಿಗುತ್ತೆ. ಹಾಗಾದರೆ ಮೀನರಾಶಿಯವರಿಗೆ ವಾರ ಭವಿಷ್ಯ ಭಾನುವಾರದಿಂದ ಶನಿವಾರದವರೆಗೂ ತಿಳಿಸ್ತೀನಿ. ವಿಡಿಯೋಗಳನ್ನ ಹೆಚ್ಚೆಚ್ಚು ಶೇರ್ ಮಾಡಿರಿ, ಎಲ್ಲರಿಗೂ ಸಹ ಜ್ಯೋತಿಷ್ಯ ವಿಚಾರ ತಿಳಿಯಲಿ. ಮೀನರಾಶಿಯವರಿಗೆ ಭಾನುವಾರ ಸೋಮವಾರ ಮಂಗಳವಾರ ಬುಧವಾರ ಎದೆಯಲ್ಲಿ ತೊಂದರೆ ಆಗ್ಬೋದು. ಈಗೆಲ್ಲ ಕೊರೋನಾ ಜಾಸ್ತಿ ಆಗ್ತಿದೆ. ಹೆಲ್ತ್ ಈಸ್ ವೆಲ್ತ್, ಮನಿ ಈಸ್ ಅಲ್ವಾ, ಎಲ್ಲದಕ್ಕಿಂತ ಹಣ ಮುಖ್ಯನಾ ಆರೋಗ್ಯ ಮುಖ್ಯನಾ? ಮನಿ ಈಸ್ ಲಾಸ್ಟ್, ನಥಿಂಗ್ ಈಸ್ ಲಾಸ್ಟ್ ಅಂತಾರೆ. ಹಣ ಹೋದರೂ ಪರವಾಗಿಲ್ಲ, ಆರೋಗ್ಯ ಮುಖ್ಯ. ಅದಕ್ಕೆ ಎದೆಯಲ್ಲಿ ತೊಂದರೆ, ಈ ಕಾಯಿಲೆ ಬಗ್ಗೆ ಎಚ್ಚರವನ್ನು ವಹಿಸಿ. ಕೆಲವರಿಗೆ ನಿದ್ರಾಭಂಗ ಉಂಟಾಗಬಹುದು, ನಿದ್ದೆ ಬರ್ತಾ ಇರುತ್ತೆ, ಮಲಗಕ್ಕಾಗದೇ ಇರ್ಬೋದು. ಇನ್ನು ಕೆಲವರಿಗೆ ಜೀರ್ಣಶಕ್ತಿಯಲ್ಲಿ ತೊಂದರೆ ಉಂಟಾಗಬಹುದು. ಜೀರ್ಣಶಕ್ತಿ ತೊಂದರೆ ಆದಾಗ ಏನಾಗುತ್ತೆ, ಗ್ಯಾಸ್ಟ್ರಿಕ್ ಆಗುತ್ತೆ, ಸರಿಯಾಗಿ ಜೀರ್ಣ ಆಗಿಲ್ಲ ಅಂದರೆ ಧನ ನಷ್ಟ ಕೆಲವರಿಗೆ ಉಂಟಾಗುತ್ತೆ. ತಾವು ಮಾಡುವ ಪ್ರಯತ್ನಗಳಲ್ಲಿ ಕೆಲವರಿಗೆ ಸೋಲು ಉಂಟಾಗಬಹುದು. ಯಾವ ವಾರ? ಭಾನುವಾರ ಸೋಮವಾರ ಮಂಗಳವಾರ ಬುಧವಾರ. ಇನ್ನು ವಾರದ ಕೊನೆಯ 3 ದಿನಗಳು ತುಂಬ ಚೆನ್ನಾಗಿರ್ತೀರ ಮೀನರಾಶಿ ಜಾತಕರು. ಗುರುವಾರ ಶುಕ್ರವಾರ ಶನಿವಾರ ಸೂಪರ್ ಆಗಿದೆ. ಗೃಹದಲ್ಲಿ ಶಾಂತಿ, ಆದರೆ ಸ್ವಲ್ಪ ರವಿ ಇರ್ತಾನೆ, ಕಣ್ಣಿಗೆ ತೊಂದರೆ ಇರುತ್ತೆ. ಆದರೆ ಗುರುವಾರ ಶುಕ್ರವಾರ ಮಾತ್ರ, ಗುರುವಾರ ಶುಕ್ರವಾರ ಶನಿವಾರ ಚೆನ್ನಾಗಿರ್ತೀರ. ನೇಮ್ ಈಸ್ ಫೇಮ್ ಅಂತೀವಿ, ನೇಮ್ನ ಫೇಮಸ್ ಆಗಬೇಕು. ಸೆಲೆಬ್ರಿಟೀಸ್ಗಿರುತ್ತೆ, ರಾಜಕಾರಣಿಗಳಿಗೆ ಜನಪ್ರಿಯರಾಗಬೇಕು, ಆಗ್ತೀರಾ. ಖ್ಯಾತಿ ಹೆಚ್ಚಿಸ್ಕೊಳ್ತೀರಾ. ಇನ್ನು ರೈತರಿಗೂ ಸಹ ಅನುಕೂಲವಾದಂಥ ಸಮಯ. ಇನ್ನು ವ್ಯಾಧಿಗಳು, ತುಂಬ ದಿವಸದಿಂದ ಕಾಯಿಲೆ ಇದೆಯಪ್ಪ, ವಾಸನೆ ಆಗ್ತಿಲ್ಲ ಅಂದರೆ ವಾಸಿ ಆಗುತ್ತೆ ಕಾಯಿಲೆಯಿಂದ. ಈ ಕಾಯಿಲೆಗೋಸ್ಕರ ಚಿಂತೆ ಮಾಡಬೇಡಿ. ತುಂಬ ಆರೋಗ್ಯ ಸಮಸ್ಯೆ ಇದೆ ಅಂದರೆ ಜಾತಕ ತೋರಿಸಿ ಸೂಕ್ತ ಪರಿಹಾರಗಳನ್ನ ಮಾಡಿಕೊಳ್ಳಿ. ಸಂತೋಷವಾಗಿರ್ತೀರಿ, ಉಲ್ಲಾಸವಾಗಿರ್ತೀರಿ ಮೀನರಾಶಿ ಜಾತಕರು. ಯಾಕೆಂದರೆ ನಿಮಗೆ 11ನೇ ಮನೆಯಲ್ಲಿರುವಂತಹ ಶನಿದೇವರು ಚಂದ್ರನನ್ನು ನೋಡೋದ್ರಿಂದ ಸ್ವಲ್ಪ ತಾಯಿಯ ಕಡೆ ಆರೋಗ್ಯ ಕಡೆ ಗಮನ ಕೊಡಿ. ಮಾನಸಿಕವಾಗಿ ಅಶಾಂತಿ ಆಗಬೇಡಿ ಮೀನರಾಶಿ ಜಾತಕರು. 3ನೇ ಭಾವದಲ್ಲಿ ರಾಹು ಇರೋದ್ರಿಂದ ಮೀನರಾಶಿ ಜಾತಕರಿಗೆ ಸ್ವಲ್ಪ ಒಳಗಡೆ ಭಯನೂ ಸಹ ಉಂಟಾಗುತ್ತೆ, ಮತ್ತು ಧೈರ್ಯನೂ ಸಹ ತಗೊತೀರಾ. ಹೀಗೆ ವಾರ ಭವಿಷ್ಯವನ್ನು ತಿಳಿಸಿದ್ದೀನಿ. 18/4/2021 24/4/2021 ನಿಮ್ಮೆಲ್ಲರಿಗೂ ಸಹ ಒಳ್ಳೆಯದಾಗಲಿ. ಎಲ್ಲರೂ ಸಹ ಮಾಸ್ಕ್ ಹಾಕ್ಕೊಳ್ಳಿ, ದೂರ ದೂರ ಇರ್ರಿ. ಈಗ 2ನೇ ಅಲೆ ಸ್ಟಾರ್ಟ್ ಆಗಿದೆ. ಸಮಸ್ತ ಲೋಕೋ ಸುಖಿನೋ ಭವಂತು.